ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾವು ಎಂದಾಕ್ಷಣ ಬೆಚ್ಚಿ ಬೀಳುವ ಜನರೇ ಹೆಚ್ಚು, ಆದರೂ ಹಾವನ್ನ ಪೂಜೆ ಮಾಡ್ತಾರೆ. ನಾಗರ ಹಾವನ್ನು ಮಾತ್ರ ದೇವರಂತೆ ಪೂಜಿಸಲು ಪ್ರತ್ಯೇಕ ಕಾರಣವಿದ್ದು, ನಾಗರ ಹಾವಿಗೆ ಶಕ್ತಿಯುತವಾದ ನಾಗಮಣಿ ಇರುತ್ತೆ ಎಂಬುದು ಜನರ ನಂಬಿಕೆ. ಇನ್ನು ಚಿತ್ರಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ನಾಗಮಣಿಯ ಬಗ್ಗೆ ತೋರಿಸುವ ಕಥೆಗಳನ್ನು ನೋಡಿದ್ರೆ ಇದು ನಿಜಾನಾ ಎನ್ನುವ ಸಂಶಯ ಮೂಡುತ್ತೆ. ನಮ್ಮ ಹಿರಿಯರು ಹೇಳುವ ಕಥೆಗಳು ಹಾಗೂ ಪುರಾಣಗಳ ಪ್ರಕಾರ ನಾಗಿಣಿ ಮತ್ತು ನಾಗಮಣಿಗಳು ನಿಜವಾಗಿಯೂ ಇರಬಹುದೇ ಎನ್ನುವ ಆಶ್ಚರ್ಯ ಉಂಟಾಗುತ್ತೆ. ಇನ್ನು ನಾಗಮಣಿಯ ಕುರಿತು ಹೇಳೋದಾದರೆ, ವಿಷಾಚಿಮ್ಮವ ನಾಗರ ಹಾವಿನಲ್ಲಿ ನಾಗಮಣಿಯು ಹೇಗೆ ಉಂಟಾಗುತ್ತೆ? ಇದರ ರಹಸ್ಯವಾದರೂ ಏನು? ಮಣಿಯನ್ನು ಯಾರಾದರೂ ಅಳವಡಿಸುತ್ತಾರೆಯೇ? ಅಥವಾ ಮಣಿಯನ್ನು ಉತ್ಪತ್ತಿ ಮಾಡುವ ಶಕ್ತಿ ಹಾವಿನಲ್ಲಿ ನಿಜವಾಗ್ಲೂ ಇದೆಯಾ? ಈ ಶಕ್ತಿಯುತವಾದ ನಾಗಮಣಿಯು ನಮಗೆ ಹೇಗೆ ಸಿಗುತ್ತೆ? ನಾಗಿಣಿ ಮತ್ತು ನಾಗಮಣಿ ಈ ಕಾಲದಲ್ಲೂ ಇರುತ್ತವಾ? ಇಂತಹ ಹತ್ತು ಹಲವು ಪ್ರಶ್ನೆಗಳಿಗೆ ಇದೀಗ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ನಾಗ ಎಂದರೆ ಗಂಡು ಹಾವು, ನಾಗಿಣಿ ಅಂದರೆ ಹೆಣ್ಣು ಹಾವು. ಹಾವು ತಮ್ಮ ರೂಪವನ್ನು ಬದಲಿಸುವ ಶಕ್ತಿಯನ್ನ ಹೊಂದಿರುತ್ತೆ. ವಿಷಪೂರಿತವಾದ ಹಾವಿಗೆ ಮಾತ್ರ ಯಾವುದಾದ್ರೊಂದು ಜೀವಿಯೊಳಗೆ ಪ್ರವೇಶಿಸುವ ಶಕ್ತಿ ಇದೆ. ಕೆಲವು ಶಾಸ್ತ್ರಗಳು ಹೇಳೋದಂತೆ ಇವು ಹೆಚ್ಚಾಗಿ ಮಾನವನ ರೂಪವನ್ನ ತಾಳುತ್ತವೆ. ನಾಗರ ಹಾವು ಹೊಂದಿರುವ ರತ್ನವನ್ನು ನಾಗಮಣಿ ಎನ್ನುವರು. ಇದು ಅತ್ಯಂತ ಶಕ್ತಿ ಹಾಗೂ ಬೆಲೆ ಬಾಳುವಂಥದ್ದು. ಇದು ಮಾತ್ರ ಶಕ್ತಿಯನ್ನ ಹೊಂದಿರುತ್ತೆ ಎನ್ನುವುದು ಹಿಂದೂಗಳ ನಂಬಿಕೆ. ಈ ನಾಗಮಣಿಯನ್ನು ಕದಿಯಲು ಹೋದ ಹಲವರಿಗೆ ಹಾವು ಕಡಿತದಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಂದು ಪುರಾಣಗಳು ತಿಳಿಸುತ್ತವೆ. ನಾಗಮಣಿಯು ಹೇಗೆ ಉತ್ಪತ್ತಿಯಾಗುತ್ತೆ ಎಂದು ಹಲವು ಪುಸ್ತಕಗಳಲ್ಲಿ ವಿವರಿಸಲಾಗಿದೆ. ಅವುಗಳನ್ನು ಹೇಳ್ತೀವಿ ಕೇಳಿ. ಪವಿತ್ರವಾದ ನವರತ್ನಗಳಲ್ಲಿ ನಾಗಮಣಿಯು ಕೂಡ ಒಂದು. ಸ್ವಾತಿ ನಕ್ಷತ್ರದಲ್ಲಿ ಬೀಳುವ ಮಳೆಯ ಹನಿಯ ನೀರು ನಾಗರ ಹಾವಿನ ಬಾಯಿಯೊಳಗೆ ಪ್ರವೇಶಿಸುವುದರಿಂದ ಮಣಿಯು ಉತ್ಪತ್ತಿಯಾಗುತ್ತೆ. ನಾಗಮಣಿ ಹಲವು ಬಣ್ಣಗಳಲ್ಲಿ ಲಭಿಸುತ್ತೆ. ಅದು ಹಳದಿ ಜೇನಿನ ಬಣ್ಣ, ತಿಳಿ ಹಸಿರು, ಕೆಂಪು, ಬಿಳಿ ಬಣ್ಣಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಕತ್ತಲಿನಲ್ಲಿ ಮಾತ್ರ ಹೊಳೆಯುವ ಶಕ್ತಿ ಈ ಮಣಿಗಳಿಗೆ ಇರುತ್ತದೆಯಂತೆ. ಇತಿಹಾಸ ಹೇಳುವಂತೆ ಭೂಮಿಯ ಮೇಲೆ 100 ವರ್ಷಗಳ ಕಾಲ ಬದುಕುವ ನಾಗರ ಹಾವಿನಲ್ಲಿ ಮಾತ್ರವೇ ಈ ನಾಗಮಣಿಯು ಉತ್ಪತ್ತಿಯಾಗುತ್ತೆ. ಒಂದು ಸಲ ನಾಗರ ಹಾವಿನಲ್ಲಿ ನಾಗಮಣಿ ಉಂಟಾದಲ್ಲಿ ಹಾವಿಗೆ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ಬರುತ್ತೆ. ಆಗ ಮಾತ್ರ ಈ ಹಾವು ಯಾವುದೇ ರೂಪಕ್ಕೆ ಬೇಕಾದರೂ ಬದಲಾಗಲು ಸಾಧ್ಯ. ಮಣಿಯನ್ನು ಹಾವಿನಿಂದ ದೂರ ಮಾಡಿದಲ್ಲಿ ಹಾವು ಸಾವನ್ನಪ್ಪುತ್ತೆ. ಇನ್ನು ನಾಗಮಣಿಯನ್ನು ಹೊಂದಿರುವವರು ಅದೃಷ್ಟವಂತರು ಎಂದು ಭಾವಿಸುತ್ತಾರೆ. ಆ ವ್ಯಕ್ತಿಯು ಐಶ್ವರ್ಯವಂತನೂ ಆಗುತ್ತಾನೆ. ಹಾವು ಮಣಿಯನ್ನ ಹೊಂದಿರುತ್ತದೆ ಎಂಬ ನಂಬಿಕೆಯಿಂದ ಆ ಹಾವುಗಳನ್ನ ಮಾರಿ ಕೋಟಿಗಟ್ಟಲೆ ಹಣವನ್ನ ಗಳಿಸುವವರು ಸಹ ಇದ್ದಾರೆ. ಹಾವಿನ ತಲೆಯ ಒಳಗಾಗಲಿ ತಲೆಯ ಮೇಲಾಗಲಿ ಯಾವುದೇ ಮಣಿ ಇಲ್ಲವೆಂದು ಇದು ಬರೀ ಮೂಢನಂಬಿಕೆ ಎಂದು ಹೇಳುವವರು ಸಹ ಕೆಲವು ಜನರು ಇದ್ದಾರೆ. ಆದರೆ ಅದೇನೇ ಇರಲಿ, ಈ ನಾಗಮಣಿಯನ್ನು ಕಣ್ಣಾರೆ ನೋಡಿರುವವರಿಗೆ ಮಾತ್ರ ಇದರ ಬಗ್ಗೆ ನಂಬಿಕೆ ಮತ್ತು ತಿಳುವಳಿಕೆ ಇರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಉಪೇಂದ್ರ. ಟಾಪ್ ಕನ್ನಡ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.